ಬಂದಿದ್ದ ತಕ್ಷಣ ನನ್ನ ನಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರೂನು ನಮಗಿಂತ ಹೆಚ್ಚು ಪ್ರೀತಿ ಇರೋದ ಅಮ್ಮ ಮೇಲೆ ಭಯಂಕರ ನಮ್ಮನೆಯವ್ರು ಇಲ್ಲದಿದ್ದಾಗ ನಾವು ಕಟ್ಟಾಕ್ತೀವಿ ನಮ್ಮ ಮನೆಯವ್ರ ಇದ್ದಾಗ ಕಟ್ಟೋಕೆ ಬಿಡೋಲ್ಲ ಬಿಚ್ಚಾಯ್ತು ಯಾವಾಗ ಅವಾಗಲೂ ಕಟ್ಟಾಕಿದೆ ಯಾವತ್ತು ನಾನು ಹಾಂ ಅವತ್ತಿಂದ ಕಟ್ಟಾಕಿದಿರಾ ಹೆಂಗಮ್ಮ ಅಮ್ಮ ಅಂದ್ ಕಟ್ಟಾಕ ಇಟ್ಬಿಡ್ತ ಇಟ್ಕೊತೀರಾ ವಾ ಅಲ್ಲ ಓ ಸುಮ್ಮನೆ ಪಾಪ ಅಂತ ಅನ್ನಿಸ್ಕೊ ನೋಡಿ ರೀ ಅದು ಮತ್ತೆ ಎಂಥ ಡ್ರಾಮಾ ಮಾಡ್ತಿದೆ ಹಾಂ ನೋಡಿ ಈ ಮಳೆಯಲ್ಲಿ ಉದ್ರ ಮಳೆಯಲ್ಲೂ ಕೂತ್ಕೋಬೇಕದು ಒಳಗಡೆ ಅಷ್ಟು ಜಾಗ ಇದೆ ರಾಮ ಏ ಪುಟಾನಿ ಬಾರೋ ಹೌದು ಕುರ್ಗಿ ಕುರ್ಗಿ ಚೆನ್ನಾಗಿದೆ ಅಪ್ಪ ನನ್ನ ಬಿಟ್ಟು ಹೋಗಿಬಿಟ್ಟಿದ್ದಾರೆ ಏ ಅಂತ ನೀವು ಇವಾಗ ಬನ್ನಿ ಇವತ್ತಿನ ತಿಂಡಿ ದೋಸೆ ಹುಚ್ಚದ ಚಟ್ನಿ ಅಂದರೆ ಪಪ್ಪ ಅಮ್ಮ ಅವ್ರಿಗೆಲ್ಲ ರಾಗಿ ರೊಟ್ಟಿ ನನ್ನ ಮಗಳಿಗೆಲ್ಲ ನನಗೆ ದೋಸೆ ಅಮ್ಮ ಹಾಗೆ ನಮ್ಮ ಪಕ್ಕದ ಮನೆ ಫ್ರಿಜ್ಜು ಅವ್ರದ್ದು ಮಗಿಲಿ ಒಂದು ಮೆಡಿಕಲ್ ಶಾಪ್ ಓಪನ್ ಇತ್ತು ಅಲ್ಲಿಗೆ ನಮ್ಮ ಪಪ್ಪ ಅಮ್ಮ ಇಬ್ಬರು ಹೋಗ್ತಾ ಇದ್ದಾರೆ ನಾನು ಪಾಪ ಇರೋದ್ರಿಂದ ಏನು ಹೋಗ್ತಿಲ್ಲ ಇಲ್ಲೇ ಮಗ್ಗಿ ಅಲ್ವಾ ಇನ್ನೊಂದು ಅರ್ಧ ಮಕ್ಕಳು ಗಂಟೆ ಒಳಗೆ ಬಂದು ಬಿಡ್ತಾರೆ ನನ್ನ ಮಗ ಒಬ್ರು ಇರೋದೇ ಇಲ್ಲ ಅವ್ನ ಮುಂದೆ ಒಬ್ರು ನಿಂತ್ಕೊಂಡೇ ಇರಬೇಕು ನಾವು ಸ್ವಲ್ಪ ಆಚೆ ಈಚೆ ವಾಶ್ರೂಮ್ಗೆ ಹೋಗ್ಬಿಡ್ತೀವಿ ಅಂದ್ರೂ ಇರಲ್ಲ ಒಟ್ಟ ಅಂತ ಕೂಗ್ತಾನೇ ಇರುತ್ತೆ ಹಾಗಾಗಿ ಅದ್ರ ಮೇಲೆ ಒಂದು ಈ ಥರ ಒಂದು ಪಿಲ್ಲೋ ಹಾಕ್ಬಿಟ್ರೆ ಅದರಲ್ಲಿ ಆಟ ಆಡ್ಕೊಂಡಿರುತ್ತೆ ಒಂದು ಐದು ನಿಮಿಷ ಓ ಬಾ ಅದು ಹಾಕೋಬಿಡ್ತಾರಪ್ಪ ತೆಗೆದು ಖುಷಿ ಆಗ್ಬಿಡ್ತೀನಿ ನೋಡಿ ನಮ್ಮ ಅಮ್ಮವರೆಲ್ಲ ಬೆಳಗ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಅದೇ ಖಾರ ಬೂಂದಿ ಎಲ್ಲ ಆ್ಯಕ್ಚುಲಿ ಒಂದು ಸ್ವೀಟ್ ಖಾಲಿ ಮಾಡಾಯಿತು ಇದನ್ನ ಹಾಗೆ ಫಸ್ಟ್ ಡೇ ಅಲ್ವಾ ಏನಾರು ತಗೋಬಿಟ್ ಬರಬೇಕು ಅಂತ ಹೇಳಿ ಅಮ್ಮ ಬೂಸ್ಟ್ ಓದ್ಕೊಬಿಟ್ ಬಂದಿದ್ದಾರೆ ಹಾಗೆ ಪಲಾವ್ ಕೇಸರಿ ಭಾತ್ ಅಂತ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತ ಅಮ್ಮ ಹೇಳ್ತಿದ್ರು ಇದ್ರು ಪಲಾವ್ ಹಾಗೆ ಆಂಟಿ ನಮಗೂ ಕೂಡ ಹೇಳಿದ್ರು ಸತೀಶ್ಗೂ ಹೇಳು ಅಂತ ಅಂಕಲ್ ಕೂಡ ಹೇಳಿದ್ರು ನಮ್ಮ ಇಲ್ಲ ಅವ್ರು ಬೆಂಗಳೂರು ಹೋಗಿದ್ದಾರೆ ಇವತ್ತು ಬರ್ತಾ ಇದಾರೆ ಮಗ ಆಟ ಆಡ್ತಾ ಇವಾಗ ಇದ್ದಾರೆ ನಮ್ಮಅಮ್ಮ ಅವ್ರು ಇಲ್ಲಿ ಬಂದರು ನನ್ನ ಮಗ ಇವಾಗ ಇದ್ದ ನೋಡಿ ಆಟ ಆಡ್ತಾ ಇದ್ದೇನೆ ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರು ಅಲ್ಲಿಂದ ಫೋನ್ ಮಾಡಿದ್ರು ನನ್ನ ಮಗನ್ ನೆನ್ಸ್ಕೊಂಡ ಬೇಜಾರಾಗ್ತಾ ಇದೆ ಬರ್ತಾ ಇದೆ ನೆನ್ಪಾಗ್ತಾ ಇದೇನೆ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ನಮ್ಮ ಆತರ ಹೇಳ್ಕೊಂಡಿದ್ದು ಅಲ್ವಾ ಇವಾಗ ಬರ್ತಿದ್ರೆ ಡ್ಯಾಡಿ ಕುಸೆ ಇಲ್ಲಿ ಬರ್ತಾ ಇದೇ ಫಸ್ಟ್ ಟೈಮ್ ಆತರ ಹೇಳ್ಕೊಂಡಿದ್ದಂಗೆ ಹೇಳಲ್ಲ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ಜಗಳ ಮಾಡ್ತಾ ಇರ್ತೀನಿ ರೀ ಎಲ್ಲಾರು ಹೋದ್ರೆ ನನ್ನ ನೆನಪೆ ಮಾಡ್ಕೊಳ್ಳಲ್ಲ ಅಲ್ವಾ ಅಂತ ಅದೇನು ಹೇಳ್ಕೊಂಡ್ರೆ ಹೇಳ್ಕೊಂಡ್ರೆ ಮಾತ್ರ ಪ್ರೀತಿನ ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ ಇದೇ ಫಸ್ಟ್ ಟೈಮ್ ನನ್ನ ಮಗನ್ ಬಗ್ಗೆ ಹೇಳಿದ್ದವ್ರು ಮತ್ತೆ ಬಂದ್ರು ಹಂಗೆ ಪ್ರೀತಿ ಇದ್ರು ಅವ್ರ ಏನ್ ಎತ್ಕೊಳ್ಳೋದು ಮುದ್ದಾಡೋದು ಅದೆಲ್ಲ ಜಾಸ್ತಿ ಇರಲ್ಲ ಪಾಪನ ಅವ್ರಿಗೆ ತುಂಬಾ ಕೆಲ್ಸ ಇದೆ ಇವತ್ತು ಹೇಳಿದ್ರು ನಂಗೆ ಇವತ್ತು ಟೈಮೇ ಇಲ್ಲ ಕೂತ್ಕೊಂಡು ಮಾತಾಡೋಷ್ಟು ಟೈಮೆಲ್ಲ ನಾನು ಬಂದಿದ್ದ ತಕ್ಷಣ ನಾವು ಏನೇನು ಕೆಲಸ ಇದೆ ಎಡಿಟು ಪಡಿಟ್ಟು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಅವರು ನಾಳೆ ಸಂಜೆ ಹೊರಟು ಬಿಡ್ತಾರೆ ಮತ್ತೆ ಬೆಂಗಳೂರಿಗೆ ಇಷ್ಟು ಗ್ಯಾಪ್ ಇದೆ ಅಂತ ನಾನು ಅನಿಸಲ್ಲ ಲಾಸ್ಟ್ ವೀಡಿಯೋದಲ್ಲಿ ತಾನೇ ಇದ್ರಲ್ಲಿ ಇರೋಗೋರು ಅಂದ್ಕೊಂಡ್ಬಿಡ್ತೀನಿ ಅವರು ಇದ್ದಾಗ ಆದಷ್ಟು ನಾನು ವೀಡಿಯೋ ಮಾಡಿ ಕೋಳ್ತೀನಿ ಯಾಕಂದರೆ ಅವರು ಸ್ವಲ್ಪ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ವೀಡ್ಯೋದಲ್ಲಿ ಅನಿಸುತ್ತೆ ತುಂಬ ಟೈಮ್ ನಮ್ಮ ಜೊತೆ ಇದ್ದಾರೆ ಅಂತ ಬೆಂಗಳೂರಲ್ಲಿದ್ದಾಗಲೂ ಅಷ್ಟೇ ಅವ್ರು ಎನಿ ಟೈಮು ಶೂಟಿಂಗ್ ಶೂಟಿಂಗ್ ಆ್ಯಕ್ಚುಲಿ ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಶೂಟಿಂಗ್ ಬಂದುಬಿಡ್ತು ಒಂದೊಂದು ತಿಂಗಳೆಲ್ಲ ಅವ್ರು ಹಾಸನಲ್ಲಿದ್ದರು ಒಂದೊಂದು ಸರಿ ಕನಕ್ಪುರ ಅಲ್ಲಿ ಇಲ್ಲಿ ಇದ್ರು ದುಬೈ ಬೇರೆ ಹೋಗ್ಬಿಟ್ಟಿದ್ರು ಮತ್ತೆ ಶೂಟಿಂಗ್ ಬೇರೆ ಒಂದೆರಡು ಆ ಮಧ್ಯೆ ಮಧ್ಯೆ ಮಾತ್ರ ನನ್ನ ಜೊತೆ ಒಂದು ಇಪ್ಪತ್ತು ದಿನ ಇರ್ತೇದಿದ್ದು ಬಿಟ್ಟರೆ ಅವರು ಸ್ವಲ್ಪ ನನ್ನ ಪ್ರೆಗ್ನೆಂಟ್ ಟೈಮ್ ಫುಲ್ ಶೂಟಿಂಗ್ ಶೂಟಿಂಗಲ್ಲೇ ಕಳೆದ್ಬಿಟ್ಟಿದ್ದಾರೆ ಈ ಸರಿ ದುಬೈ ಬೇರೆ ಹೋಗ್ಬಿಟ್ಟಿದ್ರಲ್ಲ ಜಾಸ್ತಿ ವೀಡಿಯೋ ಜೊತೆ ಇದ್ದಷ್ಟು ನಾವು ವೀಡಿಯೋ ಮಾಡಿರ್ತೀವಲ್ಲ ಅದು ಮಾತ್ರ ತೋರಿಸ್ತೀವಿ ಬಟ್ ಅವ್ರು ಇಲ್ದಿದ್ದಾಗ ವೀಡಿಯೋ ಮಾಡೋಕ್ಕಾಗಲ್ಲ ಅವರು ಇದ್ದಾಗ ನೀವು ಲಾಸ್ಟ್ ವೀಡಿಯೋದಲ್ಲೇ ಅಷ್ಟೇ ಅವ್ರನ್ನ ತೋರಿಸ್ತೀವಿ ಓ ಇರೇ ಅವರು ಇಲ್ಲೇ ಇದರಲ್ಲ ಅನ್ಕೊಂಡಿರ್ತಾರೆ ಬಟ್ ಅವ್ರು ಬಂದಿದ್ದು ಮತ್ತೆ ಕಂಟಿನ್ಯೂ ಮಾಡಿರ್ತೀನಿ ಮಧ್ಯದಲ್ಲಿ ಅಷ್ಟು ಗ್ಯಾಪ್ ಆಗಿರೋದು ನಿಮಗೆ ಗೊತ್ತಾಗಲ್ಲ ಬಂದಿದ್ದ ತಕ್ಷಣ ನನ್ನ ನಮ್ಮ ನಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ರೂ ನಮ್ಗಿಂತ ಹೆಚ್ಚು ಪ್ರೀತಿ ಇರೋದು ಅಮ್ಮು ಮೇಲೆ ನಮ್ಮ ಅಮ್ಮು ಪುಟಾಣಿ ಇದೆಯಲ್ಲ ನಮ್ಮ ಪುಟಾಣಿ ಅಮ್ಮು ಮೇಲೆ ಅವರಿಗೆ ಪ್ರೀತಿ ಭಯಂಕರ ಅದಕ್ಕೂ ಇವತ್ತು ಕಟ್ಟಾಕ್ಬಿಟ್ಟಿದ್ವಿ ಯಾಕಂದರೆ ಇವತ್ತಲ್ಲ ನಮ್ಮ ಇಲ್ಲದಿದ್ದಾಗ ನಾವು ಕಟ್ಟಾಕ್ತೀವಿ ನಮ್ಮ ಮನೆಯವರು ಇದ್ದಾಗ ಕಟ್ಟಾಕ್ ಬಿಡಲ್ಲ ಇರ್ತಾರೆ ಯಾಕಂದರೆ ಅದಕ್ಕೆ ಗೊತ್ತಾಗಲ್ಲ ಇನ್ನೂ ಚಿಕ್ಕದು ಎರಡು ವರ್ಷ ಆಯಿತು ಆದರೆ ಅದಕ್ಕೆ ಗೊತ್ತಾಗಲ್ಲ ನಮ್ಮನೆಯವರು ಈಗ ಅದನ್ನ ನಾವು ಕಾರಲ್ಲಿ ಕೂಸ್ಕೊಂಡು ಹತ್ಕೊಂಡು ಇಳ್ಕೊಂಡು ಎಲ್ಲ ಅಭ್ಯಾಸ ಮಾಡ್ಬಿಟ್ಟು ಕಾರ್ ಬಂದ ಬಂದಾಗ ಅದು ಚಕ್ರದ ಪಕ್ಕನೇ ಬರ್ತಾ ಇರುತ್ತೆ ನಮ್ಮ ಪಪ್ಪ ಸ್ವಲ್ಪ ಸ್ಪೀಡು ಅರ್ಜೆಂಟ್ ಅಲ್ಲಿ ಇರ್ತಾರೆ ಯಾವಾಗ್ಲೂ ಅಷ್ಟು ತಾಳ್ಮೆ ಇರಲ್ಲ ಹಾಗಾಗಿ ಕಟ್ಟಿಬಿಡ್ತೀವಿ ಬೈಕೊಂಡು ಬೈಕೊಂಡು ಅವರೇ ಬಿಸ್ತಾರೆ ಸರಿ ಚೈನ ಹೇಳ್ತೀವಿ ಪಪ್ಪನೂ ನಾವು ಅಷ್ಟೇ ಹೇಳ್ತೀವಿ ಸತೀಶ್ ಕಟ್ಟಿ ಕಟ್ಟಿ ಅಂತ ಅವರು ಅವ್ರಿಗೆ ಮನಸ್ಸಿಗೆ ಇಷ್ಟನೇ ಇಲ್ಲ ಮನೆಯವ್ರು ಬಂದ್ರೆ ಫಸ್ಟ್ ಹೋಗೋದೇ ಅಮ್ಮ ಹತ್ರ ಅಪ್ಪ ಮಗ ನೋಡಿ ಅಡಿ ಅಮ್ಮ ಹತ್ರನೇ ಫಸ್ಟ್ ಬಂದಿರುತ್ತೆ ಅವ್ರಿಗೆ ಈಗ ಹ್ಮ್ ಹ್ಮ್ ಬಿಚ್ಚಾಯಿತು ಸಿಟ್ಟು ನಮ್ಮ ಮೇಲೆ ಮುಂಚೆ ನಾನೇ ಜಗಳಕ್ಕೆ ರೆಡಿ ಆಗಿಬಿಟ್ಟಿರ್ತೀನಿ ಅವಾಗ ಸರಿ ಹೋಗುತ್ತಿಲ್ಲ ಅಂದರೆ ನನಗೆ ಬಂದುಬಿಡ್ತಾರೆ ಬಿಡ್ತಾರೆ ಯೋಚನೆ ಮಾಡ್ತಾ ಇದ್ದಾರೆ ಅಯ್ಯೋ ಪಾಪ ಏನ್ ಕಟ್ಬಿಟ್ಟಿದ್ರಲ್ಲಪ್ಪ ಪಾಪ ಪಣ ಅಂತ ಹ್ಮ್ ಬಿಚ್ಚ ಬಿಸಾಕಿದ್ರು ಬಿಸಾಕಿದ್ರು ಸ್ವಲ್ಪ ಇನ್ನು ನಮ್ಮಮ್ಮ ಹಿಡಿದಿನ ಸಕ್ಕಾಗಲ್ಲ ಬಿಟ್ಟು ಹ್ಮ್ ರೀ ಬಂದ್ರಾ

ಚುರ್ಕ ರೀ ಎಂತ ಚುರ್ಕ ಏ ಡ್ರಾಮಾ ಮಾಡಬೇಡ ಬರ ಪುಟಾಣಿ ನೀನು ಹೈ ಡ್ರಾಮಾ ನಮ್ ಪುಟಾಣಿ ಮಾತ್ರ ಬಾಳೆ ಓ ಸುಮ್ಮನೆ ಪಾಪ ಅಂತ ಅನ್ನಿಸ್ಬೇಡ ನೋಡಿರಿ ಅದು ಮತ್ತೆ ಡ್ರಾಮಾ ಮಾಡ್ತಿದೆ ಹಾ ನೋಡಿ ಈ ಮಳೆಯಲ್ಲಿ ಉದ್ರ ಮಳೆಲ್ಲ ಅಲ್ಲ ಅದು ಒಳಗಡೆ ಅಷ್ಟು ಜಾಗ ಇದೆ ಡ್ರಾಮಾ ಏ ಪುಟಾಣಿ ಬಾರೋ ಕುರ್ಗಿ ಕುರ್ಗಿ ಚೆನ್ನಾಗಿದೆ ಅಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬನ್ನಿ ದಪ್ಪ ಇಲ್ಲಿದ್ದೇನೆ ಅಗರೋ ಸುಪ್ರೀಂ ಹೈ ಮಸಾಜರ್ ಇದು ನಮ್ಮ ಕಣ್ಣುಗಳಿಗೆ ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಕೊಡುತ್ತೆ ಹಾಗೆ ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಜೊತೆ ಬರುತ್ತೆ ಇದು ತುಂಬ ಲೈಟ್ ವೇಟ್ ಇರುತ್ತೆ ಹಾಗೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನಾವು ಎಲ್ಲಿ ಬೇಕಾದರೂ ಸುಲಭವಾಗಿ ಕ್ಯಾರಿ ಮಾಡ್ಬೋದು ಹಾಗೆ ಇಟ್ಕೊಬೋದು ಹಾಗೆ ಇದರೊಳಗೆ ಸಾಫ್ಟ್ ಕುಶನ್ ಇರೋದ್ರಿಂದ ನಮ್ಮ ಕಣ್ಣುಗಳಿಗೆ ಸಾಫ್ಟ್ ಫೀಲ್ ಕೊಡುತ್ತೆ ಎಡ್ ಅಡ್ಜಸ್ಟ್ಮೆಂಟ್ಗೆ ಅಂತ ಹೇಳಿ ಈ ಬೆಲ್ಟ್ ಕೊಟ್ಟಿರ್ತಾರೆ ಇದನ್ನು ಯೂಸ್ ಮಾಡೋದು ತುಂಬಾ ಸುಲಭ ತಲೆಗೆ ಈ ರೀತಿ ಹಾಕೊಂಡು ಈ ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿದರೆ ಆನ್ ಆ್ಯಂಡ್ ಆಫ್ ಆಗುತ್ತೆ ಇದರಲ್ಲಿ ಫೈವ್ ಮಸಾಜ್ ಮೋಡ್ ಇರುತ್ತೆ ಪವರ್ನ ಸಿಂಗಲ್ ಕ್ಲಿಕ್ ಮಾಡಿದರೆ ಮೋಡ್ ಚೇಂಜ್ ಆಗ್ತಾ ಹೋಗುತ್ತೆ ಮಸಾಜ್ ಮಾಡುವಾಗ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ ನಾವು ಬೇಕು ಅಂದರೆ ಬ್ಲೂಟೂತ್ ಮೂಲಕ ಫೋನ್ನಲ್ಲಿ ನಮಗೆ ಇಷ್ಟ ಬಂದ ಮ್ಯೂಸಿಕ್ನ ಪ್ಲೇ ಮಾಡ್ಕೊಬೋದು ಪ್ರೆಷರ್ ಈಟ್ ಮತ್ತು ಮ್ಯೂಸಿಕ್ ಅಜಸ್ಟ್ಮೆಂಟ್ಗೆ ಅಂತ ಹೇಳಿ ಈ ತ್ರೀ ಬಟನ್ಸ್ ಕೊಟ್ಟಿರ್ತಾರೆ ಪ್ರತಿದಿನ ನಾವು ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತಾ ಇರ್ತೀವಿ ಸ್ಟ್ರೆಸ್ ಆಗ್ತಾ ಇರುತ್ತೆ ತಲೆನೋ ಬರ್ತಾ ಇರುತ್ತೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಕಣ್ಗಳಿಗೆ ತುಂಬ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮಗೂ ಏನಾದರೂ ಬೇಕು ಅಂದರೆ ಈ ಪ್ರೊಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು ಹಾಗೆ ದೋಸೆ ಚಿಕನ್ ಫ್ರೈ ಎಲ್ಲ ಮಾಡಿದ್ರು ಊಟ ಮಾಡಿಕೊಂಡು ಮತ್ತೆ ಮಲ್ಕೊಂಡು ಅವ್ರ ಬೆಳಗ್ಗೆ ಎದ್ದು ಹೋಗಬೇಕಾಗಿತ್ತು ಏನೋ ಬೇರೆ ಕೆಲಸ ಇತ್ತು ಅಂತ ಹೇಳಿ ಅವರು ಆಚೆ ಹೊಟ್ಟರು ಮತ್ತು ನನಗೆ ನಮ್ಮ ಪಪ್ಪಂಗೆ ಸ್ವಲ್ಪ ಆಲೂರಲ್ಲಿ ಕೆಲಸ ಇತ್ತು ಅಂತ ಹೇಳಿ ನಾವು ಹೋಗಿದ್ದು ಹಾಸನ ನಮ್ಮ ಆಲೂರಿಗೆ ನನಗೆ ಎಷ್ಟೇ ಕೆಲಸ ಇದ್ರು ನನ್ನ ಮಗನ ಜೊತೆ ಟೈಮ್ ಕಳಿಯೋದು ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವ್ನಿಗೂ ನಾನು ಅಂದ್ರೆ ತುಂಬಾನೇ ಇಷ್ಟ ನನ್ನ ಬಿಟ್ಟು ಎಲ್ಲೂ ಇರಲ್ಲ ಇತ್ತೀಚೆಗೆ ಯಾರ ಜೊತೆ ಇದ್ರೂ ಮತ್ತೆ ನನ್ನ ನೆನಪು ಮಾಡ್ಕೊಂಡು ಅಳ್ತಾ ಕೂತ್ಕೊಳ್ಳುತ್ತೆ ಹಾಗೆ ಎಲ್ಲ ಅವರು ಕೂಡ ನಮ್ಮ ಅಕ್ಕನೂ ಬಾವನು ಆಲೂರಿಗೆ ಬಂದಿದ್ದರು ಹಾಗೆ ನನ್ನ ಮಗನೂ ಮಾತಾಡಿಸ್ತಾ ಇದ್ದಾರೆ ಅಂದರೆ ಹಾಸನ ಆಲೂರಲ್ಲಿ ಸಬ್ ರಿಜಿಸ್ಟ್ರೇಷನ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ದು ನಾವಿಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದು ಒಂದು ಶಾಪ್ ಮುಂದೆ ನಮಗದು ಗೊತ್ತಿರಲಿಲ್ಲ ನಮ್ಮ ರಿಲೇಟಿವ್ ಅಂತಲೇ ಅದು ಪಪ್ಪನ ಕಡೆಯವರು ನಮ್ಮ ಅಜ್ಜಿಯ ಅಣ್ಣನ ಮೊಮ್ಮಕ್ಕಳು ಅವರೆಲ್ಲ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿ ಖುಷಿಯಿಂದ ನಮ್ಮ ಪಪ್ಪ ಯಾವಾಗಲೂ ಅವ್ರ ಅಜ್ಜಿಯವರು ಹೆಮ್ಗೆ ಅಲ್ವಾ ಹೆಮ್ಗೆ ಹೆಮಗೆ ಅವ್ರ ಬಗ್ಗೆ ಮಾವಂದಿರ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾರೆ ಹೋಗಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಪರಿಚಯ ಮಾಡಿಸ್ತಾ ಇರ್ತಾರೆ ಬಟ್ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಒಂದೊಂದು ಕಡೆ ಸೇರ್ಕೊಂಡಿರ್ತಾರಲ್ಲ ಇಂತಿಂಥ ಜಾಗ ಅಂತ ಗೊತ್ತಾಗಲ್ಲ ಅವರು ಇಲ್ಲಿ ಇದೇ ಶಾಪ್ ಇಟ್ಟಿರೋದು ಅವ್ರುಗಳು ಅಷ್ಟೇ ನಮ್ಮ ಪಪ್ಪ ಅವ್ರನ್ನ ಎಲ್ಲೆಲ್ಲಿ ನೋಡಿರ್ತಾರೋ ಗೊತ್ತಿಲ್ಲ ಕಾಂತಮವ ಕಾಂತಮವ ಅಂತ ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಮಗೆ ಗೊತ್ತಿಲ್ಲದೆ ಕಾರಲ್ಲಿ ಪಾರ್ಕ್ ಮಾಡಿದ್ದು ಬಟ್ ಅವರೇ ಬಂದು ಬನ್ನಿ ಬನ್ನಿ ಅಂತ್ಯ ಬನ್ನಿ ಆಂಟಿ ಅಂತ ಹೇಳಿ ತುಂಬ ಕರಿತಿದ್ರು ನಾವು ಒಂದು ಒನ್ ಆಹಾರನೂ ಅಲ್ಲಿ ತುಂಬ ಫೋರ್ಸ್ ಮಾಡಿದ್ರಲ್ಲ ಅಂತ ಹೋಗ್ಬಿಟ್ಟು ಬಂದು ಅವರು ಕೂಡ ಆ್ಯಕ್ಚುಲಿ ತುಂಬಾನೇ ಬ್ಯುಸಿ ಇದ್ರು ಅಂದರೆ ಎರಡು ಶಾಪ್ ಇಟ್ಕೊಂಡಿದ್ದಾರೆ ಅಂದರೆ ಒಂದು ಕೆಲವು ಈಗ ಗಿಡಗಳಿಗೆಲ್ಲ ಮತ್ತು ಪೈರುಗಳಿಗೆಲ್ಲ ಔಷಧಿ ಹೊಡಿತೀರಲ್ಲ ಅದೊಂದು ಶಾಪ್ ಇಟ್ಕೊಂಡಿದ್ದಾರೆ ಮತ್ತೆ ಹಾಗೆ ಇನ್ನೊಂದು ವರ್ಕ್ಶಾಪ್ ಇಟ್ಕೊಂಡಿದ್ದಾರೆ ಹಾಗೆ ಸರಿ ಈಗ ಹೇಳ್ತಾರೆ ಅಂತ ಗೊತ್ತಿಲ್ಲ ಅವ್ನಲ್ಲಿ ಎರಡು ಶಾಪ್ ಇಟ್ಕೊಂಡಿದ್ದಾರೆ ಅವ್ರು ಅವರು ಕೂಡ ಆ್ಯಕ್ಚುಲಿ ತುಂಬಾ ಬ್ಯುಸಿ ಇದ್ದರು ಅಂತದ್ರಲ್ಲೂ ಕೂಡ ನಮ್ಮ ಕರೆದು ಕಾಫಿ ಎಲ್ಲ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಮಾತಾಡ್ತಾ ನಿಂತ್ಕೊಂಡಿದ್ರು ಯಾಕಂದರೆ ಈಗ ಒಂದು ಶಾಪ್ ಇದ್ದರೆ ಏನಾದ್ರು ಒಂದು ಕೆಲಸದಲ್ಲಿ ಸ್ವಲ್ಪ ಮಾತಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅವ್ರವ್ರದ್ದೇ ಸಮಸ್ಯೆ ಇರುತ್ತೆ ಅಂತದ್ರಲ್ಲೂ ಕೂಡ ಅವ್ರು ಬಂದು ಫ್ರೀಯಾಗಿ ನಮ್ಮ ಜೊತೆ ಮಾತಾಡಿದರು ಹಾಗೆ ಪಾಪ ಅಲ್ಲೇ ನಿಂತಿದ್ವಲ್ಲ ಅಂತ ಅವ್ರು ಕರೆದ್ರು ಹಾಗೆ ಬಂದಿದ್ದೆ ಪ್ಲಾನ್ ಇರಲಿಲ್ಲ ಅಲ್ವಾ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ಹಾಗಂತ ಹೇಳಿಬಿಟ್ಟು ಅಲ್ಲಿ ಅದ್ರ ಮುಂದೆನೇ ಒಂದು ಬೇಕ್ರಿ ಇತ್ತು ಅಲ್ಲಿ ಹೋಗಿ ಇದು ತೊಗೊಂಡು ಸ್ವೀಟ್ಸ್ ಅಲ್ಲಿ ನಾನು ಪಪ್ಸ್ ತೊಗೊಂಡು ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾ ತುಂಬ ಬಿಸಿ ಬಿಸಿ ಇತ್ತು ತುಂಬಾ ಇಷ್ಟ ಇತ್ತು ನಾನು ಪಪ್ಸ್ ಎಲ್ಲ ಅಷ್ಟು ಇಷ್ಟಪಡಲ್ಲ ಬಟ್ ಅವತ್ತು ಬಿಸಿ ಬಿಸಿ ಇತ್ತು ಫ್ರೆಶ್ ಆಗಿತ್ತು ಅಂತ ಹೇಳಿ ತಗೊಂಡೆ ಚೆನ್ನಾಗಿತ್ತು ಯಾರಾದರೂ ಅಲ್ಲಿ ಟ್ರೈ ಮಾಡಿದರೆ ಆಲೂರಲ್ಲಿ ತಿಳಿಸಿ ಹಾಗೆ ನಾವು ಹೋಗಿ ಮಾತಾಡ್ತಾ ಕೂತಿದ್ದು ಪಪ್ಪಂಗೆ ಸ್ವಲ್ಪ ಕೆಲಸ ಇತ್ತು ಅವ್ರು ಆಮೇಲೆ ಮುಗಿಸ್ಕೊಂಡು ಬಂದು ಕಾಫಿ ಎಲ್ಲ ತಗೊಂಡ್ರು

ಅವರೆಲ್ಲ ಹತ್ತು ರೂಪಾಯಿ ಬಗ್ತಾ ಇರಲಿಲ್ಲ ಹಾಗಾಗಿ ಕೊನೆಗೆ ನೂರು ರೂಪಾಯಿ ಇಟ್ಕೊಡಿ ಅಂದೆ ಅದಕ್ಕೂ ಬಗ್ಲಿಲ್ಲ ಅವರು ಪಾಪು ಫಸ್ಟ್ ಟೈಮ್ ಬಂದಿದೆ ಅಂತ ಹೇಳಿಬಿಟ್ಟು ಹಣೆ ಕಪ್ಪಿಟ್ಬಿಟ್ಟು ಎಣ್ಣೆ ಹಚ್ಚಿಬಿಟ್ಟು ಕಳಿಸ್ತಾ ಇದ್ದಾರೆ ನನಗೆ ಇವೆಲ್ಲ ಮರ್ತೋಗ್ಬಿಟ್ಟಿದೆ ಅದೇ ನಮ್ಮಮ್ಮ ಮನೇಲಿದ್ದಾಗ ಇದು ಯಾರು ಫಸ್ಟ್ ಟೈಮ್ ಮಕ್ಕಳು ಬಂದಾಗ ಈ ಥರ ಮಾಡ್ತಾ ಇರ್ತಾರೆ ಇದೆ ನೋಡಿ ಅವ್ರದ್ದು ವೆಲ್ಡಿಂಗ್ ಶಾಪ್ ಅದು ಅಂದರೆ ಗೇಟ್ಗಳು ಅಥವಾ ವೆಲ್ಡಿಂಗ್ ಏನಾದ್ರು ಕೆಲಸ ಇದ್ದರೆ ಎಲ್ಲ ಮಾಡ್ಕೊಡ್ತಾರೆ ಏನಾದರೂ ಅಂಥ ವೆಲ್ಡಿಂಗ್ ಕೆಲಸ ಮಾಡ್ಕೋಬೇಕು ಅಂತ ಇದ್ರೆ ಇದು ಸುದರ್ಶನ್ ಅಂತ ಫೋನ್ ನಂಬರ್ ಇದೆಯಲ್ಲ ಈ ನಂಬರ್ಗೆ ಕರೆ ಮಾಡಿದರೆ ಬಂದು ಮಾಡ್ಕೊಡ್ತಾರೆ ಅವರು ನಾವು ಕೂಡ ಮಾತಾಡ್ಕೊಂಡು ಹೊರಟು ಇಂಥ ಪ್ರೀತಿ ವಿಶ್ವಾಸ ಇನ್ನು ಇಂಥ ಸಂಬಂಧಗಳು ಇನ್ನು ಮುಂದಕ್ಕೆ ಕಡಿಮೆನೇ ಯಾಕಂದರೆ ನಾನೇ ನೋಡಿರಾಗೆ ಮೊದಲೆಲ್ಲ ನಮ್ಮ ಮನೆಗಳ ಮನೆಗೆಲ್ಲ ಎಷ್ಟು ರಿಲೇಟಿವ್ಸ್ ಬರ್ತಾಯಿದ್ರು ಈಗೆಲ್ಲ ತೀರಾ ಕಡಿಮೆ ಹಾಗೆ ದಿನ ಆದಂಗೆ ಆದಾಗ ಇನ್ನು ನಮ್ಮ ಮಕ್ಕಳು ಕಳಕ್ಕೆಲ್ಲ ಇಷ್ಟು ಪ್ರೀತಿ ವಿಶ್ವಾಸ ಸಿಗುತ್ತೆ ಎಲ್ಲವೋ ಗೊತ್ತಿಲ್ಲ ಕೆಲವ್ರ ಮನೆಗೆ ನಾವು ಬಾಗಿ ಅವ್ರ ಮನೆ ನಾವು ಯಾಕೆ ಹೋದರೂ ಕೂಡ ಮಾತಾಡ್ಸೋಲ್ಲ ಅಂಥ ಜನಗಳು ಇರ್ತಾರಲ್ಲ ಸೊ ಅಂಥದ್ರ ಮಧ್ಯೆ ಇವರು ಇಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋದು ನೋಡ್ತಾಯಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಬೇಜಾರಾಗುತ್ತೆ ಮುಂದೆ ನಮ್ಮ ಮಕ್ಕಳೆಲ್ಲ ಹೇಗೋ ಏನು ಅಂತ ಹೇಳಿಬಿಟ್ಟು ನಮ್ಮ ಇಲ್ಲಿ ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಕಾರ್ ನಿಲ್ಸಿ ಹಾಗಾಗಿ ನಮ್ಮ ಅಮ್ಮ ಪಪ್ಪ ಬರೋದ್ರೊಳಗೆ ಏನಾದ್ರೂ ಚಿಕ್ಕ ಪುಟ್ಟು ಶಾಪಿಂಗ್ ಮಾಡ್ಕೊಂಡ್ ಅಂತ ಹೋಗಿದ್ದಾರೆ ಮಳೆ ಬೇರೆ ಬರ್ತಾ ಇದೆ ಮತ್ತೆ ಕಾರಲ್ಲಿ ಯಾರು ಕೂತ್ಕಂತಾರೆ ಒಂದು ಅರ್ಧ ಗಂಟೆ ಕೂತ್ಕೊಳಕು ಕಷ್ಟ ಆಗುತ್ತೆ ಅಂದ್ರೆ ಶೆಕೆ ಆಗ್ತಾ ಸುಮ್ಮನೆ ಸುಮ್ನೆ ಫ್ರೀಯಾಗಿ ಎಲ್ಲಾರು ಓಡಾಡೋಣ ಅನಿಸ್ತಾ ಇರುತ್ತೆ ನಾನು ನನ್ನ ಮಗ ಇಲ್ಲೇ ಹೋಗಿದ್ರೆ ನಾನು ಹೋಗ್ತಾ ಇರ್ ಸುಮ್ನೆ ಸುಮ್ಮನೆ ಖುಷಿ ನನಗೆ ಈ ತರ ರೋಡ್ ಸೈಡ್ ಶಾಪ್ಗಳು ಇರುತ್ತಲ್ಲ ಅಲ್ಲಿ ಹೋಗಿ ಎಲ್ಲ ನೋಡ್ಕೊಂಡು ವಿಚಾರಿಸ್ಕೊಂಡು ಬರಕ್ಕೆ ಹಂಗಾಗಿ ಇವತ್ತು ನಮ್ಮ ಅಮ್ಮ ಹೋಗಿದ್ದಾರೆ ಇವನ್ನ ಕಾಯ್ತಾ ನೂರ ನಗೇ ನೋಡಿ ನೋಡಿ ಹೊರತೇನೆ ನಗ ನರ ಮಗ ನಗ ನೋಡಿ ನೋಡಿ ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ ಇದೆ ನನ್ನ ಮಗಳನ್ನ ನಮ್ಮ ಚುಪ್ಪಿನ ರಜೆ ಟೈಮಲ್ಲಿ ಏನಾರ ಕೆಲಸ ಕೊಡಿ ಮಕ್ಕಳಿಗೆ ಅಂತ ಹೇಳಿ ಮಕ್ಳಲ್ಲಿ ನೋಡಿ ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ ಬ್ಯಾಗ್ ಶಾಪ್ ಅಲ್ಲಿ ಇದೆ ಹೋಗ್ತೇವಾ ಅಲ್ಲಿ ಕೆಲಸ ಇರುತ್ತೆ ಏನಾರ ಬರೀ ಬ್ಯಾಗ್ ತಗೊಡೋದು ಕೊಡೋದು ತಗೊಳ್ಳೋದು ಇರುತ್ತೆ ಕಳಿಸ್ಬೇಕು ಮಕ್ಕಳನ್ನ ಹೋಗ್ತೇವಾ ನನ್ನ ಮಗಳಿಗೂ ಸ್ಕೂಲ್ ಒಂದ್ ಬಿಟ್ಟು ನೀನ್ ಎಲ್ಲ ಕಡೆಗೂ ಹೋಗ್ತಾಳೆ ಯಾಕೋ ಮನಸ್ ತಡಿಲಿಲ್ಲ ಪಾಪ ನಮ್ಮನ್ ಕೈ ಕೊಟ್ಬಿಟ್ಟು ನಾವು ಚೆನ್ನಾಗಿದೆ ಮಗಳ ಎಷ್ಟು ವಿಶಾಲ ಸಕ್ಕತ್ತಾಗಿದೆ ಗೊತ್ತಾ ಒಳ್ಳೆ ಎಕ್ಸಿಬಿಷನ್ ಬಂದಂಗೆ ಆಗ್ತದೆ ನೋಡಿ ಬೇಗ ಬೇಗ ಅಜ್ಜ ಬರ್ತಾರೆ

ಅದು ಕೈಯ್ಯಲ್ಲಿ ನಾನು ಹಿಡ್ಕೊ ಓಡಾಡೋದಾಗದು ಈಗ ಸ್ವಲ್ಪ ಜವಾಬ್ದಾರಿ ಬಂದಿದೆ ತಿಳುವಳಿಕೆ ಬಂದಿದೆ ಫಸ್ಟ್ ಟೈಮ್ ಮಕ್ಕಳು ಅಂದರೆ ಎಲ್ಲರಿಗೂ ಅಷ್ಟೇ ಏನೇನೋ ಆಸೆ ಇರುತ್ತೆ ಅದು ಮಾಡಿಬಿಡಿ ಬೇಡ ಅಂತ ಅನ್ನೋಲ್ಲ ಯಾಕಂದರೆ ಯಾರಿಗಾದ್ರೂ ಎಂಥವ್ರಿಗಾದ್ರೂ ನನ್ನ ಮಗು ಈಗ ಮಾಡಬೇಕು ತಕ್ಕೊಡ್ಬೇಕು ನೋಡಿದ್ದಿಲ್ಲ ದುಡ್ಡಿಲ್ಲ ಅಂದರೂ ಮಾಡಬೇಕು ಅನಿಸುತ್ತೆ ಅದು ಮಾಡಿಬಿಡಿ ಬಟ್ ಸೆಕೆಂಡ್ ಬೇಬಿ ಅಂತ ಬಂದಾಗ ಫಸ್ಟ್ನೇ ಅದ್ರಲ್ಲಿ ಯಾವುದೇ ಇದೆಲ್ಲ ವೇಸ್ಟ್ ಆಗಿರುತ್ತೆ ಹೇಗೆ ಏನು ಅನ್ನೋದು ಗೊತ್ತಿರುತ್ತಲ್ಲ ಎರಡನೇ ಪಾಪ ವಿಷಯದಲ್ಲಿ ಮತ್ತೆ ಅದನ್ನೇ ತಪ್ಪು ಮಾಡೋಕೆ ಹೋಗಬಾರ್ದು ಯಾವುದು ಯೂಸಿಗೆ ಬರುತ್ತೆ ಅದನ್ನು ಮಾತ್ರ ತೊಗೊಬೇಕು ಇನ್ನೇನು ಆರು ತಿಂಗಳು ಮೂರು ತಿಂಗಳು ಅಂದಾಗ ಹಳೆಯದೇ ಇರುತ್ತಲ್ಲ ಫಸ್ಟ್ ಟೈಮ್ ಆಗೋದು ಅದನ್ನೇ ಸ್ವಲ್ಪ ಕಷ್ಟದಲ್ಲಿ ಯೂಸ್ ಮಾಡಬೇಕು ಅದೊಂದು ವೆಚ್ಚ ಮಾಡಕ್ಕೆ ಹೋಗ್ಬಿಡಿ ಅದು ನಾನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗನಿಗೂ ಹಾಗೆ ಮಾಡ್ತಾರದು ಹಾಗೆ ಇಲ್ಲಿ ಬಂದ ಮೇಲೆ ಹಂಗೆ ಬರೀ ಕೈಲಿ ಹೋಗೋಕ್ಕಾಗುತ್ತೆ ಏನಾದರೂ ಒಂದು ತಗೊಂಡು ಹೋಗಲೇಬೇಕು ಸಾರಿ ನನ್ನ ಮಗಳಿಗೆ ಒಂದು ಶೂ ತಗೊಂಡು ನಾನು ಒಂದು ಜೊತೆ ಚಪ್ಪಲ್ ತಗೊಂಡು ಹೊರಟು ಇಲ್ಲಿಂದ ನಾನು ನನ್ನ ಮಗಳು ಹಾಗೆ ಇದೆಲ್ಲ ನೋಡ್ತಿದ್ದಾಗ ಒಂದೆನಪಾಯಿತು ಮೊನ್ನೆ ಅಜ್ಮೀರ ಫ್ಯಾಷನ್ಸ್ ವೀಡಿಯೋ ಹಾಕಿದಾಗ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ ಹಾಗೆ ಹೀಗೆ ಅಂತ ಅವ್ರವ್ರ ದೃಷ್ಟಿಕೋನದಲ್ಲಿ ಅದು ಸರಿ ಅನ್ಸುತ್ತೆ ಕೆಲವ್ರು ಹೇಳಿದ್ರೆ ಯಾರು ಈಗ ಚಿಕ್ಕ ಪುಟ್ಟು ಈಗ ಕೆಲವ್ರು ಪಾಪ ಹಳ್ಳಿಗಳಲ್ಲಿ ಊರುಗಳಲ್ಲಿ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದನ್ನು ನೀವು ಇಲ್ಲಿ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ ಅವ್ರ ಬಿಸ್ನೆಸ್ ಹಾಳು ಮಾಡ್ತೀರಾ ಅಂತ ಕೆಲವ್ರು ಹೇಳ್ತಿದ್ರು ಹೌದು ಅವ್ರು ಹೇಳೋದು ಸರಿ ಅವ್ರ ಅವ್ರ ಥರ ಯೋಚನೆ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ಸರಿ ಅನ್ಸುತ್ತೆ ಬಟ್ಟೆ ವ್ಯಾಪಾರಿಗಳಿಗೆ ಆದರೆ ನಾವು ಈಗ ನಾವು ಮನೆಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೆಣ್ಮಕ್ಳು ಅಂದ್ಕೊಳ್ತಾ ಇರ್ತಾರೆ ಈಗ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಒಂದು ಇಪ್ಪತ್ತು ಇಪ್ಪ ಸಾವಿರದಲ್ಲಿ ಮಾಡಬೇಕು ಅಂತ ಅನ್ಕೊಂತಿರ್ತಾರಲ್ವ ಬೇರೆಯವರಲ್ಲೇ ಯಾಕೆ ನಾನೇ ನನ್ನ ಮನಸಲ್ಲಿ ಹಂಗಿದೆ ನಾನು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಟ್ಲೀಸ್ಟ್ ನನ್ನ ಕೈಲೇ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರದಿಂದ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ನನಗೆ ಯಥೇಚ್ಛವಾಗಿ ದುಡ್ಡು ಹಾಕ್ಬಿಟ್ಟು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟನೇ ಇಲ್ಲ ಸೊ ಚಿಕ್ಕ ಬಿಸ್ನೆಸ್ಸೇ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ಅಲ್ವಾ ಈಗ ಇದ್ರ ಇನ್ಫಾರ್ಮೇಶನ್ ಬೇಕು ಅಂದರೆ ನಾನು ಎಷ್ಟು ಯೂಟ್ಯೂಬ್ಗಳನ್ನ ಸರ್ಚ್ ಮಾಡಿದ್ರು ಗೊತ್ತಾ ಎಲ್ಲಿ ಕಡ್ಮೆಗೆ ಸಿಗುತ್ತೆ ಚಿಕ್ಕ ಅಲ್ಲ ಇಲ್ಲ ಅಂತ ಎಲ್ಲ ಕಡೆ ನೋಡ್ತಾ ಇರ್ತೀನಿ ಹಾಗೆ ನನ್ನಂಗೆ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ಹಾಗೆ ಕೆಲವರು ಪರ್ಸ್ನಲ್ಲಾಗಿ ನನಗೆ ಮೆಸೇಜ್ ಮಾಡಿದ್ರಿ ಮೇಡಮ್ ಅವ್ರದ್ದು ನಂಬರ್ ಕೊಡಿ ಎಲ್ಲಿದೆ ನಾನು ಚಿಕ್ಕಪುಟ್ಟು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅವ್ರು ಮೋಸ ಮಾಡಲ್ವಾ ಹೇಗೆ ಏನು ಇತ್ತ ಅಂತ ನನಗೂ ತುಂಬ ಜನ ಕೇಳ್ತಿದ್ರು ಮೇಡಮ್ ನಮಗೆ ಅಷ್ಟು ದೂರ ಎಲ್ಲ ಹೋಗಿ ಬರೋಕ್ಕಾಗಲ್ಲ ಮನೆಗಳಲ್ಲಿ ಸಪೋರ್ಟ್ ಮಾಡೋಲ್ಲ ಹಾಗಾಗಿ ನಾವು ಆನ್ಲೈನಲ್ಲಿ ತರಿಸ್ಕೋಬೋದಾ ಅಂತ ಕೇಳಿದರು ಮತ್ತು ಆನ್ಲೈನಲ್ಲಿ ತರಿಸ್ಕೊಬೋದು ಬಟ್ ಏನಂದರೆ ನಾವು ಅಲ್ಲೇ ಹೋಗಿ ಮೆಟೀರಿಯಲ್ ಎಲ್ಲ ಮುಟ್ಟಿ ನೋಡಿ ಮಾಡಿದಾಗ ಅದ್ರ ಫೀಲೇ ಬೇರೆ ಇರುತ್ತೆ ನಾವು ಇಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡಿದಾಗ ನಮಗೆ ಗೊತ್ತಾಗಲ್ಲ ಅಂದಾಜು ಸೊ ನಾವು ಅಲ್ಲೇ ಹೋಗಿ ಕುದ್ದು ಮಾಡಬೇಕು ಅನ್ನೋದು ನಾವು ನಾವು ಫಸ್ಟ್ ಎಕ್ಸ್ಪೀರಿಯನ್ಸಲ್ಲೂ ನಮಗೆ ಅನ್ಸಿದಾಗ ಈಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈಗ ನೋಡ್ಕೊ ಬಂದಿದ್ವಿ ಅಂತ ಡೈರೆಕ್ಟ್ ಹೋಗಿಬಿಟ್ಟು ಅಲ್ಲಿಂದ ಆನ್ಲೈನಲ್ಲಿ ನಾನು ತರಿಸ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ಹೋಗಿ ನಮಗೆ ಯಾವ ಮೆಟೀರಿಯಲ್ಲು ಯಾವ ಸೈಜು ಯಾವುದು ಹೇಗೆ ಏನು ಅಂತೆಲ್ಲ ಡಿಸೈನ್ ನೋಡಿಬಿಟ್ಟು ಅಲ್ಲಿಂದ ನಾವು ಬೇಕಾದರೆ ತಗೊಂಬಿಟ್ಟು ಬರಬಹುದು ಅಲ್ಲೇ ಹೋಗಬೇಕು ಅಂತ ಏನಿಲ್ಲ ಅಲ್ಲಿ ಹೋದರೆ ನೂರೆಂಟು ಅಂಗಡಿಗಳಿರುತ್ತೆ ನೀವು ಯಾವುದು ಬೇಕಾದರೂ ನೋಡಿ ತಗೊಬಿಟ್ಟು ಬರ್ಬೋದು ಬಟ್ ನೀವು ಸರಿ ಹೋಗಿ ಅಲ್ಲಿಂದನೇ ನೀವು ಪ್ಯಾಕ್ ಮಾಡಿ ಕಳಿಸಿದರೆ ಬೆಟರ್ ಅಂತ ಅಂದ್ಕೊಳ್ತೀವಿ ಹಾಗೆ ನಿಮಗೆ ನಂಬರ್ ಬೇಕು ಅಂದರೆ ನಂಬರನ್ನು ನಾವು ಅಲ್ಲೇ ಸ್ಕ್ರೀನ್ ಮೇಲೆ ಹಾಕಿರ್ತೀವಿ ಆ ವೀಡಿಯೋದಲ್ಲೇ ಸ್ವಲ್ಪ ಗಮನಿಸ್ಬಿಟ್ಟು ನೋಡಿ ಹಾಗೆ ತಿಳಿಯುತ್ತೆ ನಾವೇನು ವೀಡಿಯೋದಲ್ಲಿ ನೀವು ಅಲ್ಲಿ ಹೋಗಿ ಖರೀದಿ ಮಾಡಲೇಬೇಕು ಅಂತ ಹೇಳಿಲ್ಲ ಏನಾದರೂ ಚಿಕ್ಕಪುಟ್ಟು ಬಿಸ್ನೆಸ್ ಮಾಡೋರಿಗೆ ಅನುಕೂಲ ಆಗುತ್ತೆ ಅನ್ನೋದೇ ನಾವು ಇಟ್ಕೊಂಡು ಅದು ವೀಡಿಯೋ ಮಾಡಿರೋದು ಕೆಲವರು ಕೇಳ್ತೀರ ಜನಗಳಿಗೆ ಯೂಸಿಗೆ ಬರೋ ಅಂಥ ವೀಡಿಯೋ ಮಾಡಿ ಅಂತ ಆ ಯೂಸಿಗೆ ಬರೋ ಅಂಥ ವೀಡಿಯೋ ಮಾಡಿದರೆ ಈ ಥರ ಉಲ್ಟಾ ಕ್ವಶನ್ಸ್ ಎಲ್ಲ ಕೇಳ್ತೀರ ಆದರೂ ಕೂಡ ಅದರಲ್ಲಿ ನನಗೊಂದು ಐನೂರು ಆರುನೂರು ಜನ ನನಗೆ ಅವ್ರ ನಂಬರ್ ಕೊಡಿ ನಾವು ಸಣ್ಣ ಚಿಕ್ಕದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಮನೇಲೇ ಹಾಗೆ ಹೀಗೆ ಅಂತ ಪಾಪ ತುಂಬಾ ಕೇಳ್ತಾಯಿದ್ರು ಬಟ್ ನಾವು ನಂಬರ್ ಅಲ್ಲೇ ಕೊಟ್ಟಿರ್ತೀವಲ್ಲ ಸ್ಕ್ರೀನ್ ಮೇಲೆ ಹಾಗಾಗಿ ನಾನು ಸುಮ್ಮನಾಗಿದ್ದೀನಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋಲ್ವೋ ಅವರಿಗೆಲ್ಲ ಈ ವಿಡಿಯೋ ವೇಸ್ಟೇ ಬಟ್ ಯಾರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಇದು ತುಂಬ ಯೂಸ್ಫುಲ್ ವೀಡಿಯೋನೇ ಓಕೆ ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು ಮತ್ತೆ ಊಟ ಟೈಮ್ ಆಯ್ತಲ್ಲ ಊಟಕ್ಕೆ ಅಂತ ಹೇಳಿ ಬಂದು ಬಾಯಿಗೆ ಹಾಕ್ಬಿಡ ರಾಜ್ಕುಮಾರಿ ಇಡ್ಲಿ ನಮ್ಮಮ್ಮರು ಮಸಾಲೆಸೆ ಇಲ್ಲೇ ಎಲ್ರಿಗೂ ಗೋಬಿ ಇಷ್ಟ ಆಗುತ್ತೆ ಹಾಗೆ ನಾವು ಗೋಬಿ ತಗೊಂಡು ಬಿಸಿ ಬಿಸಿ ಕಾಫಿ ತಗೊಂಡು ಅಲ್ಲಿಂದ ಹೊರಟು ನಾವು ಬಿಸಿ ಬಿಸಿ ಕಾಫಿ ಎಷ್ಟು ಚಂದ ಅಲ್ವ ಇಂಥ ವಾತಾವರಣ ಹಳ್ಳೀಲಿ ಇದ್ಕೊಂಡು ನಮಗೆ ಬೇಜಾರಾದಾಗ ಹೋಗಿ ಈಗ ಪೇಟೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಏನಾರು ತಿಂದ್ಕೊಂಡು ಕುಡ್ಕೊಂಡು ಓಟಲ್ಗೆ ಹೋಗಿ ಸಂಜೆ ಟೈಮ್ ಮನೆ ಬಂದು ಸೇರಿಕೊಂಡ್ರೆ ಎಷ್ಟು ಅಷ್ಟು ಖುಷಿಯಾಗಿರುತ್ತಲ್ವ ಅದೇ ಬೆಟಲಿ ಎತ್ಕೊಂಡು ಪೇಟೆ ಕಡೆ ಎಲ್ಲ ಸುತ್ಕೊಂಡು ಮತ್ತು ಪೇಟಲಿ ಇರಬೇಕು ಅದು ಬೇಜಾರು ಒಂದು ಕಡೆಯಿಂದ ಒಂದು ಕಡೆ ಸ್ಥಳಾಂತರ ಆಗಬೇಕು ಆವಾಗಲೇ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ನೋಡಿ ರೈನ್ಬೋ ಕೂಡ ಬಂದಿದೆ ತುಂಬಾ ಚೆನ್ನಾಗಿತ್ತು ಆ ವೆದರೆಲ್ಲ ಹಾಗೆ ಮನೆಗೆ ಬರ್ತಿದ್ದ ಹಾಗೆ ಮತ್ತೆ ಸರಿ ಕಾಫಿ ನಾವು ಕಾಫಿ ಎಲ್ಲ ಇಷ್ಟಪಡ್ತೇವೆ ನಮ್ಮ ಪಪ್ಪ ಅಮ್ಮ ಎಲ್ಲ ನಾನು ಇತ್ತೀಚೆಗೆ ಕಾಫಿ ಕುಡಿಯೋದೆಲ್ಲ ಬಿಟ್ಟಿದ್ದೀನಿ ಮತ್ತು ಬರ್ತಾ ಹಾಗೆ ವಡೆ ತೊಗೊಂಡು ಮಗಲಿ ಮತ್ತು ಕಾಫಿ ಜೊತೆ